ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಯಾರಾದರೂ ನಿಮಗೆ ಈ 5 ವಸ್ತುಗಳನ್ನು ಕೊಟ್ಟರೆ ನಿರಾಕರಿಸಲೇಬಾರದು ತಗೊಳ್ಬೇಕು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದೃಷ್ಟ ಅಥವಾ ಲಕ್ ಅನ್ನೋದು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅದು ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಕೆಲವೊಮ್ಮೆ ಅದೃಷ್ಟ ನಮ್ಮ ಸುತ್ತಮುತ್ತ ಇದ್ದರೂ ನಮಗೆ ತಿಳಿಯೋದಿಲ್ಲ ಅದಕ್ಕೆ ಅಲ್ವಾ ಹೇಳೋದು ಅದೃಷ್ಟ ಅನ್ನೋದು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನು ಯಾರಿಂದಲೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೌದು ಕಡುಬಡವನಾಗಿದ್ದ ಮನುಷ್ಯ ಒಂದೇ ದಿನದಲ್ಲಿ ದೊಡ್ಡ ಶ್ರೀಮಂತನಾದ ಅದೆಷ್ಟೋ ಘಟನೆಗಳನ್ನು ನಾವು ನೀವೆಲ್ಲ ಖಂಡಿತ ನೋಡಿರ್ತೀವಿ ಒಬ್ಬ ಮನುಷ್ಯ ಶ್ರೀಮಂತನಾಗೋಕೆ ಅಥವಾ ಬಡವನಾಗೋಕೆ ಬಹಳ ಸಮಯ ಬೇಕಾಗಿಲ್ಲ ಅದೇ ರೀತಿ ಅದೃಷ್ಟ ಮತ್ತು ದುರಾದೃಷ್ಟ ಅನ್ನೋದು ಪ್ರತಿಯೊಬ್ಬರ ಹಣೆ ಬರಹದಲ್ಲಿ ಈಗಾಗಲೇ ನಿರ್ಧಾರವಾಗಿರುತ್ತೆ ಅದೃಷ್ಟ ಇದ್ರೆ ಒಬ್ಬ ಭಿಕ್ಷುಕ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಶ್ರೀಮಂತನಾಗ್ಬಿಡ್ತಾನೆ ಮತ್ತು ದುರಾದೃಷ್ಟ ಬೆನ್ನತ್ತಿದ್ರೆ ಸಿರಿವಂತ ಕೂಡ ಬೀದಿಗೆ ಬೀಳಬಹುದು ಇನ್ನು ಜೀವನದಲ್ಲಿ ಕೆಲವೊಂದು ಸೂಚನೆಗಳು ಅಥವಾ ಕೆಲವೊಂದು ಲಕ್ಷಣಗಳು ನಿಮಗೆ ಮುಂದಿನ ದಿವಸಗಳಲ್ಲಿ ಭಾರಿ ಅಗಾಧವಾದ ಅದೃಷ್ಟ ಒಲಿದು ಬರಲಿದೆ ಅನ್ನೋದನ್ನ ತಿಳಿಸುತ್ತೆ ಆ ಸೂಚನೆಗಳು ಯಾವುವು ಅನ್ನೋದನ್ನ ನೋಡೋಣ ನಿಮ್ಗೇನಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಗೋವಿನ ದರ್ಶನ ಅಥವಾ ಮುತ್ತೈದೆಯರ ದರ್ಶನವಾದ್ರೆ ಅಥವಾ ಇನ್ನೂ ಕೆಲವರಿಗೆ ಕೆಲ ನಿರ್ದಿಷ್ಟ ವ್ಯಕ್ತಿಗಳ ದರ್ಶನ ಪಡೆದ್ರೆ ಆ ದಿನಪೂರ್ತಿ ಬಹಳ ಲಾಭದಾಯಕವಾಗಿರುತ್ತೆ ಅದೇ ರೀತಿ ನೀವೇನಾದ್ರೂ ಕೆಲಸದ ನಿಮಿತ್ತ ಆಚೆ ಹೋಗುವಾಗ ತುಂಬಿದ ಕೊಡದ ನೀರ್ ಕಂಡ್ರೆ ಅಥವಾ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ತುಂಬಿರೋ ಹಾಲನ್ನ ಕಂಡ್ರೆ ಆ ದೃಶ್ಯ ಕೂಡ ನಿಮಗೆ ಅದೃಷ್ಟವನ್ನ ತರೋ ಮುನ್ಸೂಚನೆಯಾಗಿರುತ್ತೆ ಆದ್ದರಿಂದ ನಿಮ್ಗೇನಾದ್ರೂ ಇಂತಹ ಕೆಲವೊಂದು ಲಕ್ಷಣಗಳು ಅಥವಾ ಸನ್ನಿವೇಶಗಳು ಕಂಡು ಬಂದ್ರೆ ಮುಂದಿನ ದಿವಸಗಳಲ್ಲಿ ಅದು ನಿಮಗೆ ಬಹಳ ಉತ್ತಮವಾದ ಸಮಯ ಬರಲಿದೆ ಅನ್ನೋದನ್ನ ತಿಳಿಸುತ್ತೆ ಅದೇ ರೀತಿ ಇನ್ನೊಂದು ಸೂಚನೆ ಅಂದ್ರೆ ನಿಮ್ಮ ಮನೆ ಮುಂದೆ ಅಕಸ್ಮಾತ್ ಆಗಿ ಬೆಕ್ಕು ಮರಿ ಹಾಕಿದ್ರೆ ಅದು ಕೂಡ ನಿಮ್ಗೆ ಅದೃಷ್ಟ ತರೋ ಸಂಕೇತವಾಗಿರುತ್ತೆ ಇನ್ನು ಕೆಲವೊಮ್ಮೆ ಕೆಲವೊಂದು ಪಕ್ಷಿಗಳು ಬೆಳಗ್ಗೆ ಎದ್ದ ಕೂಡಲೇ ನಿಮ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅದು ಕೂಡ ಒಳ್ಳೆ ಸೂಚನೆ ಹಾಗೆ ನಿಮ್ಮಲ್ಲಿಯೇ ಏನೋ ಬದಲಾವಣೆಯಾಗಿರೋ ಹಾಗೆ ಅನ್ಸಿದ್ರೆ ಉದಾಹರಣೆಗೆ ಆ ದಿನ ಬೆಳಗ್ಗೆ ಏಳ್ತಿದ್ದ ಹಾಗೆ ಖುಷಿಯಾದ ಅನುಭವ ಆಗ್ತಿದ್ರೆ ಅದು ನಿಮಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಸಮಯ ಎದುರಾಗಲಿದೆ ಅನ್ನೋದ್ರ ಸಂಕೇತವಾಗಿರುತ್ತೆ ಇನ್ನು ಬೆಳಗ್ಗೆ ಏಳ್ತಿದ್ದ ಹಾಗೆ ಕೆಲವರಿಗೆ ಧನಪ್ರಾಪ್ತಿಯಾಗೋದು ಅಥವಾ ಆಕಸ್ಮಿಕ ಧನಲಾಭ ಉಂಟಾಗೋದು ಆಗುತ್ತೆ ಇದು ಸಹ ಸುಖ ಸುಮ್ಮನೆ ಆಗಿರೋಲ್ಲ ಬದಲಾಗಿ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದ್ರ ಸೂಚನೆಯಾಗಿರುತ್ತೆ ಈ ರೀತಿ ಹಲವರಿಗೆ ಒಳ್ಳೆಯ ಸಮಯ ಬರೋ ಮುನ್ನ ಅಥವಾ ಅದೃಷ್ಟ ಬರೋ ಮುನ್ನ ಅಥವಾ ಸಂತೋಷದ ದಿನಗಳು ಬರೋ ಮುನ್ನ ಕೆಲವೊಂದು ಮುನ್ಸೂಚನೆಗಳು ಸಿಕ್ಕಿರುತ್ತವೆ ಕೆಲ ವಸ್ತುಗಳು ಯಾವಾಗ ಎಲ್ಲಿ ಸಿಕ್ಕರೂ ನಿರಾಕರಿಸಬಾರದು ಅಂತಹ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ ಮೊದಲನೇದು ಶಿವನ ಪ್ರಸಾದ ಪೂಜೆಯ ವೇಳೆ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನ ಪೂಜೆಯ ಬಳಿಕ ಭಕ್ತರಿಗೆ ಹಂಚಿದಾಗ ಅದನ್ನ ದೇವರ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕರಿಸಲಾಗುತ್ತೆ ಹಾಗಾಗಿ ದೇವರಿಗೆ ಪೂಜೆ ಸಲ್ಲಿಸೋ ಸಂದರ್ಭದಲ್ಲಿ ಇಡೋ ಪ್ರಸಾದವನ್ನ ಪೂಜೆಯ ನಂತರ ಯಾರಾದರೂ ನಿಮಗೆ ಕೊಟ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಿರಾಕರಿಸಬಾರದು ಹೀಗೆ ಮಾಡಿದ್ರೆ ಭಗವಂತನ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ ನೀವು ಪೂಜೆಯಲ್ಲಿ ಭಾಗವಹಿಸಿಲ್ಲ ಅಂದ್ರೂ ನಿಮಗೆ ಈಶ್ವರನ ಪ್ರಸಾದ ಲಭ್ಯವಾದ್ರೆ ನಿಮ್ಮ ಮೇಲೆ ಸಾಕ್ಷಾತ್ ಶಿವನ ಆಶೀರ್ವಾದವಿದೆ ಅಂತ ಅರ್ಥ ಹಾಗಾಗಿ ಅಂತಹ ಪ್ರಸಾದವನ್ನ ನಿರಾಕರಿಸೋದು ದೊಡ್ಡ ತಪ್ಪಾಗುತ್ತೆ ಎರಡನೇದಾಗಿ ನೀವು ರಸ್ತೆಯಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ನಾಣ್ಯ ಸಿಕ್ಕಿದ್ರೆ ಏನರ್ಥ ಗೊತ್ತಾ ಹೌದು ರಸ್ತೆಯಲ್ಲಿ ಹೋಗುವಾಗ ನಿಮಗೆ ನಾಣ್ಯ ಅಥವಾ ದುಡ್ಡು ಸಿಕ್ಕರೆ ಅದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನದ ಮೇಲೆ ಇದೆ ಅನ್ನೋ ಸಂಕೇತವಾಗಿದೆ ರಸ್ತೆಯಲ್ಲಿ ಸಿಗೋ ನಾಣ್ಯವನ್ನ ದಾರಿದ್ರ್ಯದ ಸೂಚನೆ ಅಂತ ಬಹಳ ಜನ ಹೇಳ್ತಾರೆ ಆದ್ರೆ ಅದು ಸುಳ್ಳು ದಾರಿಯಲ್ಲಿ ದುಡ್ಡು ಸಿಕ್ಕರೆ ಅದು ದೊಡ್ಡ ಅದೃಷ್ಟ ಹೀಗೆ ಸಿಕ್ಕ ನಾಣ್ಯವನ್ನ ತಗೋಬೇಕು ಆದ್ರೆ ಆ ನಾಣ್ಯವನ್ನ ದೇವರ ಹೊಂಡಿಗೆ ಹಾಕಬಾರದು ಯಾಕಂದ್ರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಹತ್ರ ಬಂದ್ರೆ ಅದನ್ನ ನೀವು ಮತ್ತೆ ದೇವಸ್ಥಾನಕ್ಕೆ ಹಾಕೋದು ಸರಿಯಲ್ಲ ಇದು ತಾಯಿ ಲಕ್ಷ್ಮಿಗೆ ಅವಮಾನ ಮಾಡಿದಂತಾಗುತ್ತೆ ಹಾಗಾಗಿ ರಸ್ತೆಯಲ್ಲಿ ಸಿಕ್ಕ ಆ ನಾಣ್ಯವನ್ನ ನಿಮ್ಮಲ್ಲಿಯೇ ಇಟ್ಕೋಬೇಕು ಮಹಾಲಕ್ಷ್ಮೀ ದೇವಿಯು ಕೆಲವೊಮ್ಮೆ ಬೇರೆ ಬೇರೆ ರೂಪದಲ್ಲಿ ಒಲಿತಾಳೆ ಹಾಗಾಗಿ ರಸ್ತೆಯಲ್ಲಿ ನಾಣ್ಯ ಸಿಕ್ಕರೆ ನಿಮ್ಮ ಬದುಕಿನಲ್ಲಿ ಲಕ್ಷ್ಮಿಯ ಪ್ರವೇಶ ಆರಂಭವಾಗಿದೆ ಅನ್ನೋ ಶುಭ ಸೂಚನೆಯಾಗಿದೆ ಮೂರನೇದಾಗಿ ಹಿಂದೂಗಳಿಗೆ ಗೋಮಾತೆ ಅಂದ್ರೆ ದೇವರ ಸಮಾನ ಇಷ್ಟೊಂದು ಮಹತ್ವ ಹೊಂದಿರೋ ಈ ಪವಿತ್ರವಾದ ಗೋವು ನಿಮ್ಮ ಮನೆಯ ಬಾಗಿಲ ಬಳಿ ಬಂದ್ರೆ ಅದರ ಅರ್ಥ ಏನ್ ಗೊತ್ತಾ ಇದು ನಿಜಕ್ಕೂ ಬಹಳ ಕುತೂಹಲಕಾರಿ ಸಂಗತಿ
ಹಾಗೂ ನಿಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಹೌದು, ಒಂದು ವೇಳೆ ಹಸು ನಿಮ್ಮ ಮನೆ ಬಾಗಿಲ ಬಳಿ ಬಂದು ನಿಂತರೆ ಶೀಘ್ರವೇ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿದೆ ಅಂತ ಅರ್ಥ. ಮತ್ತು ಅರ್ಧದಲ್ಲೇ ನಿಂತಿರೋ ಯಾವುದೋ ಶುಭ ಕಾರ್ಯ ನೆರವೇರೋ ಮುನ್ಸೂಚನೆಯದು. ಅದೇ ರೀತಿ ಶುಭವಾರ್ತೆಯನ್ನ ಕೇಳೋ ದಿನವಾಗಿರುತ್ತೆ. ಹಾಗಾಗಿ ಎಂದಿಗೂ ಕೂಡ ಮನೆಗೆ ಬಂದ ಗೋವನ್ನ ಹಾಗೆ ವಾಪಸ್ ಕಳಿಸ್ಬೇಡಿ. ಅದಕ್ಕೆ ಇಷ್ಟವಾದ ಬೆಲ್ಲ ಹಾಗೂ ಧಾನ್ಯವನ್ನ ಕೊಟ್ರೆ ಸಾಕು, ಕೋಟಿ ದೇವರನ್ನ ತೃಪ್ತಿಗೊಳಿಸಿದ ಪುಣ್ಯ ನಿಮ್ಗೆ ಲಭಿಸುತ್ತೆ. ಇನ್ನು ನೀವು ಭೋಜನ ಮಾಡುವಾಗ ಅಥವಾ ಊಟಕ್ಕೆ ಕೊಳುತ್ತರೆ ಆ ಸಮಯದಲ್ಲಿ ಕಷ್ಟ ಅಂತ ಯಾರೇ ಮನೆಗೆ ಬಂದರೂ ಅವರನ್ನ ನಿಂದನೆ ಮಾಡೋದು ಅಥವಾ ಬರಿಗೈಯಲ್ಲಿ ಕಳಿಸೋದು ಇಂಥದ್ದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ನು ನಿಮ್ಮ ಮನೆಗೆ ಕಷ್ಟದಲ್ಲಿರೋ ಬಂಧು ಬಳಗದವರು ಬಂದರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಅದೇ ರೀತಿ ಮನೆಗೆ ಭಿಕ್ಷುಕರು ಬಂದರೆ ಅವರನ್ನ ಬರಿಕೈಯಲ್ಲಿ ಯಾವುದೇ ಕಾರಣಕ್ಕೂ ಕಳಿಸಬಾರ್ದು. ನೀವು ಊಟ ಮಾಡೋ ಸಮಯದಲ್ಲಿ ಒಮ್ಮೊಮ್ಮೆ ಭಗವಂತನೇ ಭಿಕ್ಷುಕ ಅಥವಾ ಸನ್ಯಾಸಿಯ ರೂಪದಲ್ಲಿ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಕಳಿಸ್ಬೇಕು. ಈ ರೀತಿ ಮಾಡಿದ್ರೆ ದೇವರು ಕಷ್ಟದಲ್ಲಿ ನಿಮ್ಮ ಜೊತೆ ನಿಲ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿ ವಯಸ್ಸಾದವರನ್ನ ಅಥವಾ ಹಿರಿಯರನ್ನ ನೋಡಿದಾಕ್ಷಣ ಅವರ ಪಾದಗಳನ್ನ ಮುಟ್ಟಿ ಆಶೀರ್ವಾದ ಪಡ್ಕೊಳ್ಳೋದು ನಮ್ಮ ಪ್ರಾಚೀನ ಸಂಪ್ರದಾಯವಾಗಿದೆ. ಇದು ಹಿರಿಯರಿಗೆ ನಾವು ನೀಡೋ ಗೌರವದ ಸಂಕೇತವಾಗಿದೆ. ಪಾದವನ್ನ ಮುಟ್ಟಿ ಆಶೀರ್ವಾದ ಪಡ್ಕೊಳ್ಳೋದು ಅತ್ಯಂತ ಹಳೆಯ ಸಂಪ್ರದಾಯವಾದರೂ ಇಂದಿಗೂ ಅದನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಹಿರಿಯರ ಆಶೀರ್ವಾದವನ್ನ ನಿರಾಕರಿಸಬಾರದು. ಪ್ರತಿದಿನ ನಿಮ್ಮ ಹೆತ್ತವರ ಆಶೀರ್ವಾದವನ್ನ ತಪ್ಪದೇ ತಗೊಳ್ಬೇಕು ಮತ್ತು ಮನೆಯಲ್ಲಿರೋ ಹಿರಿಯರ ಸೇವೆಯನ್ನ ಮನಪೂರ್ವಕವಾಗಿ ಮಾಡಬೇಕು. ಮನೆಯ ಹಿರಿಯರನ್ನ ಮತ್ತು ತಂದೆ ತಾಯಿಯನ್ನ ಸಂತೋಷವಾಗಿ ನೋಡ್ಕೊಳ್ಬೇಕು. ವೀಕ್ಷಕರೇ, ನೋಡಿದ್ರಲ್ವಾ, ಯಾರಾದರೂ ನಿಮಗೆ ಈ 5 ವಸ್ತುಗಳನ್ನ ಕೊಟ್ರೆ ನಿರಾಕರಿಸಲೇಬಾರದು, ತಗೊಳ್ಬೇಕು ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯ್ನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ದುರ್ಗಾ ಮಾತೆ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.